ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆಶಾ ಕಿರಣ ಅಂತ ಬೆಂಗಳೂರಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ನಮ್ಮದೊಂದು ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ನುರಿತ ಆಯುರ್ವೇದ ತಜ್ಞರು ನಮ್ಮದೇ ಒಂದು ಹತ್ತು ವರ್ಷಗಳಿಂದ ಮೇಲೆ ನಾವು ಮಾಡಿದಂಥ ಸಂಶೋಧನೆಯ ಪರವಾಗಿ ಹಲವಾರು ವಿಷಯಗಳು ನಮಗೆ ತಿಳಿದು ಬಂದಿದೆ ಆ ಸಂಶೋಧನೆಯ ಫಲಗಳೇನಿದೆ ಅದರನ್ನು ಹಲವಾರು ಕಾಯಿಲೆಗಳಿಗೆ ಅತಿ ಶೀಘ್ರದಲ್ಲೇ ಗುಣಮುಖ ಮಾಡುವಂಥ ವಿಧಾನಗಳನ್ನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸನ್ನು ನಾವು ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಡೆವಲಪ್ ಮಾಡಿದ್ದೀವಿ ಯಾವುದೆಲ್ಲ ಕಾಯಿಲೆಗಳಿಗೆ ತಕ್ಷಣ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಮುಖ್ಯವಾದ ಎಲ್ಲ ಜೀವನ ಶೈಲಿ ರೋಗಗಳಿಗೆ ನಮ್ಮಲ್ಲಿ ಚಿಕಿತ್ಸೆ ಇದೆ ಅಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವು ಕರಿತೀವಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಮಂಡಿ ನೋವಾಗಿರ್ಬೋದು ಚರ್ಮ ರೋಗಗಳಾಗಿರ್ಬೋದು ಭಂಜೇತನ ಆಗಿರ್ಬೋದು ಇಲ್ಲ ಮಾನಸಿಕ ಖಿನ್ನತೆ ಆಗಿರ್ಬೋದು ಮಕ್ಕಳಲ್ಲಿ ಇರುವಂಥ ಹಲವಾರು ಸಮಸ್ಯೆಗಳಿದೆ ಆಟಿಸಮ್ ಮುಂತಾದ ಸಮಸ್ಯೆಗಳಿದೆ ಈ ಥರ ಒಂದೊಂದು ಸಮಸ್ಯೆಗಳಿಗೂ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲೇ ತಯಾರಿಸಿದಂಥ ಫ್ರೆಶ್ ಆಗಿ ತಯಾರಿಸಿದಂಥ ತಕ್ಷಣವೇ ತಯಾರಿಸಿದಂಥ ಕಷಾಯ ಚೂರ್ಣ ತೈಲ ಘೃತ ಚವನಪ್ರಾಶ ಮುಂತಾದ ಆಯುರ್ವೇದ ಔಷಧಿಗಳಿಂದ ನಾವು ಇದರನ್ನೆಲ್ಲ ಗುಣ ಮಾಡ್ತೀವಿ ಮತ್ತು ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ವ್ಯವಸ್ಥೆ ಕೂಡ ಇದೆ ಪಂಚಕರ್ಮ ಅಂದರೆ ಅಭ್ಯಂಗ ಉದ್ವರ್ತನ ವಸ್ತಿ ವಮನ ರಕ್ತ ಮೋಕ್ಷಣ ಮುಂತಾದ ಹಲವಾರು ಆಯುರ್ವೇದ ಮೂವತ್ತೆರಡಕ್ಕೂ ಹೆಚ್ಚು ತರಗತಿಯ ತರ ತರಗಳ ಆಯುರ್ವೇದ ಟ್ರೀಟ್ಮೆಂಟ್ಗಳಿದೆ ಅದಕ್ಕೆ ನಾವು ಸಾಮಾನ್ಯವಾಗಿ ಪಂಚಕರ್ಮ ಅಂತ ಕರಿತೀವಿ ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಬಹುದು ಇಲ್ಲ ನಿಮ್ಮ ಮನೆಯಲ್ಲೇ ಕೆಲವು ಟ್ರೀಟ್ಮೆಂಟ್ಗಳನ್ನು ಮಾಡಲಿರುವಂಥ ಆಹಾರ ಮತ್ತು ಔಷಧ ಕಿಟ್ಗಳನ್ನು ಕೂಡ ನಾವಿಲ್ಲಿ ಕೊಡ್ತೀವಿ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ಸಂಶೋಧನಾ ಅಥವಾ ವಿರೇಚನಾ ಅಂತ ಕೂಡ ಆಯುರ್ವೇದದಲ್ಲಿ ಇದಕ್ಕೆ ನಾವು ಹೆಸರು ಇಟ್ಟು ಕರಿತೀವಿ ಇದರಿಂದ ಏನಾಗುತ್ತೆ ಒಂದು ಹದಿನೈದು ದಿನದಲ್ಲಿ ನಿಮ್ಮ ಸಮಸ್ಯೆಗೆ ತುಂಬ ಮುಖ್ಯವಾದ ಪರಿಹಾರಗಳನ್ನು ನಾವು ನೀಡ್ತೇವೆ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟನ್ನು ನಾವು ಕೊಡ್ತೇವೆ ಅಂತ ಒಂದು ಫಿಫ್ಟಿ ಪರ್ಸೆಂಟೇಜ್ ಆಫ್ ದ ಕಾಯಿಲೆ ನಿಮಗೆ ಹದಿನೈದು ದಿನದಲ್ಲಿ ಗುಣಮುಖವಾಗುವ ಅಷ್ಟು ಒಳ್ಳೆ ಔಷಧ ಮತ್ತು ಟ್ರೀಟ್ಮೆಂಟನ್ನು ನಾವು ನೀಡ್ತೇವೆ ನಮ್ಮಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಎಷ್ಟೋ ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ ಮಾನಸ ಭಟ್ಟ ಅವರು ಡಾಕ್ಟರ್ ಶ್ರೀರಂಜಿತಾ ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ಸುಚಿತ್ರಾ ಮುಂತಾದ ಅವರು ಒಬ್ ಒಂದೊಂದು ಡಾಕ್ಟರ್ಸ್ ಕೂಡ ಎಷ್ಟು ಒಂದೊಂದು ರೋಗಗಳಲ್ಲೂ ನೂರಕ್ಕಿಂತ ಹೆಚ್ಚು ರೋಗಿಗಳನ್ನು ಗುಣಪಡಿಸಿರುವಂಥದ್ದು ಅವ ಆ ಒಂದು ಎಕ್ಸ್ಪಿ ಎಕ್ಸ್ಪರ್ಟೈಸ್ ಎಕ್ಸ್ಪೀರಿಯೆನ್ಸು ಅವರಲ್ಲಿದೆ ನಮ್ಮ ಆಸ್ಪತ್ರೆ ಇರೋದು ತಕ್ಷಣ ಆಯುರ್ವೇದ ಆಸ್ಪತ್ರೆ ಇರೋದು ಬೆಂಗಳೂರು ಯಶವಂತಪುರ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮತ್ತು ಗೋವರ್ಧನ್ ಬಸ್ ಸ್ಟಾಪ್ ಮಧ್ಯದಲ್ಲಿ ನೀವು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ನೀವು ಗೋವರ್ಧನ್ ಬಸ್ ಸ್ಟಾಪ್ ಕಡೆ ಬಂದಾಗ ಸೆಕೆಂಡ್ ಲೆಫ್ಟ್ ತಗೊಂಡ್ರೆ ಇಮಿಡಿಯೇಟ್ ರೈಟ್ ಸೈಡಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ನಮ್ಮದು ಆಸ್ಪತ್ರೆ ಸುಸಜ್ಜವಾಗಿದೆ ಇಲ್ಲಿ ಐದು ಪಂಚಕರ್ಮ ಸೆಟಪ್ ಪಂಚಕರ್ಮ ರೂಮುಗಳಿದೆ ಓ ಪಿ ಡಿ ಇದೆ ಮತ್ತು ನಮ್ಮ ಮುಖ್ಯವಾದಂಥ ಒಂದು ಸ್ಪೆಷಾಲಿಟಿ ಏನೆಂದರೆ ನಾವೇ ನಮ್ಮ ಡಾಕ್ಟರ್ಸೇ ಖುದ್ದಾಗಿ ಅವರದ್ದೇ ಒಬ್ಸರ್ವೇಷನಲ್ಲಿ ಸೂಪರ್ವಿಷನಲ್ಲಿ ನಮ್ಮದು ಎಲ್ಲ ಔಷಧಗಳು ತಯಾರಾಗುತ್ತೆ ಆಯುರ್ವೇದ ಔಷಧಗಳೇನಿದೆ ನವಾನ್ಯೇವಹಿ ದ್ರವ್ಯಾಣಿ ಯೋಜ್ಯಾನಿ ಅಖಿಲ ಕರ್ಮಸು ಅಂತ ಆಚಾರ್ಯ ಶಾರಂಗಧರ ಹೇಳಿದ್ದಾರೆ ಆಚಾರ್ಯ ಶಾರಂಗಧರ ಎನ್ನುವವರು ಶಾರಂಗಧರ ಸಂಹಿತೆ ಎನ್ನುವಂಥ ಒಂದು ಗ್ರಂಥವನ್ನೇ ರಚನೆ ಮಾಡಿದ್ದಾರೆ ಆ ಗ್ರಂಥದಲ್ಲಿ ಆಯುರ್ವೇದದ ಒಂದು ರಹಸ್ಯವನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಆ ರಹಸ್ಯ ಏನಪ್ಪ ಅಂದರೆ ಆಯುರ್ವೇದ ಔಷಧಗಳು ರೋಗಿಗೆ ಬೇಕಾದಾಗ ತಯಾರಿಸಿ ಕೊಡುವಂಥದ್ದು ಅದರನ್ನು ಅಲೋಪತಿ ಥರ ನೀವು ಎಷ್ಟೋ ಕಾಲ ಮುಂಚೆ ತಯಾರಿಸಿ ಇಟ್ಬಿಟ್ಟು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ನೀವು ಅದರನ್ನು ರೋಗಿಗೆ ಕೊಟ್ಟರೆ ಅದರ ಗುಣಮಟ್ಟವು ಕಡಿಮೆಯಾಗಿರ್ತದೆ ಅದರ ಎಫಿಕಸಿ ಕಡಿಮೆ ಆಗಿರ್ತದೆ ಅಂತ ಈಗ ನೀವು ಮನೆಯಲ್ಲಿ ಕಾಫಿ ಟೀ ಇಡ್ಲಿ ದೋಸೆ ಇದರಲ್ಲ ಹೇಗೆ ನಾವು ಬಳಸ್ತೀವಿ ನಾವು ಅಂದರೆ ನಾವು ಬೇಕಾದಾಗ ನಾವು ಬಳಸ್ತೀವಿ ಅದೇ ಥರ ಈಗ ನೆಲ್ಲಿಕಾಯಿ ಇದೆ ಆ ನೆಲ್ಲಿಕಾಯಿಯನ್ನು ಅದರ ರಸ ಯಾವಾಗ ಮಾಡಬೇಕು ಅಂದರೆ ಒಂದು ರೋಗಿಗೆ ಬೇಕಾದಾಗ ಮಾಡಿ ಕೊಡಬೇಕು ಅಂತ ಹಾಗಾಗಿ ನಾವು ಕಷಾಯಗಳಾಗಲಿ ತೈಲಗಳಾಗಲಿ ಘೃತಗಳಾಗಲಿ ಇತ್ಯಾದಿ ಬೇರೆ ಬೇರೆ ಥರದ ಔಷಧಗಳನ್ನು ರೋಗಿಗೆ ಬೇಕಾದ ಪ್ರಮಾಣದಲ್ಲಿ ಬ್ರೇಕಾದಾಗ ನಾವು ಮಾಡಿ ಚಿಕಿತ್ಸೆ ಮಾಡ್ತೀವಿ ಇದು ಹಳೆಯ ಕಾಲ ಋಷಿ ಮುನಿಗಳು ಮಾಡಿ ಬಂದಂಥ ಒಂದು ಪದ್ಧತಿ ಅದಕ್ಕೆ ನಾವು ಒಂದು ಸಮಸ್ಯೆ ಬಂದಾಗ ತಕ್ಷಣ ಆಯುರ್ವೇದ ಚಿಕಿತ್ಸೆಯನ್ನು ನೀವು ಪಡೆದರೆ ನಿಮ್ಮ ಸಮಸ್ಯೆಗಳು ತಕ್ಷಣ ಗುಣವಾಗುತ್ತೆ ಅದಕ್ಕೆ ತಕ್ಷಣ ತಯಾರಿಸಿದ ಔಷಧಿಗಳಿಂದ ನೀವು ಟ್ರೀಟ್ಮೆಂಟ್ ಮಾಡಿ ಅಂತ ನೆನಪಿಸುವುದಕ್ಕೋಸ್ಕರ ನಾವು ನಮ್ಮ ಆಸ್ಪತ್ರೆಗೆ ತಕ್ಷಣ ಆಯುರ್ವೇದ ಅಂತ ಹೆಸರಿಟ್ಟಿದ್ದೀವಿ ನಮಸ್ಕಾರ